ಯಾ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದ್ರೆ ಮಿಡ್ ನೈಟಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂತ. ಇಲ್ಲಿ ಒಬ್ರು ನಿಂತಿದ್ದಾರೆ, ಇನ್ನೂ ಇಬ್ರು ಎಸ್ಕೇಪ್ ಆಗಿದ್ದಾರೆ. ತುಂಬ ನಕ್ಕಿ ನಕ್ಕಿ ಸಾಕಾಯ್ತು. ರೋಡಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ, ರೋಡಲ್ಲಿ ಕುತ್ಕೊಂಡು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಗಾಡಿ ನಿಲ್ಸಿದ್ದೀನಿ, ನನ್ನ ಗಾಡಿನ ಎತ್ಕೊಂಡು ಹೋಗ್ಬಿಟ್ರು. ಫುಲ್ ಮಿಡ್ ನೈಟ್ ರೋಡಲ್ಲಿ ಹೆಂಗೆ ಆಡ್ತಿದ್ದೀವಿ ಅಂದರೆ. ನೋಡಿ ಸಾಯಿಲ್ ಅಲ್ಲಿದ್ದಾನೆ. ಓಡಾಕ್ತಿದ್ಯಾ ಹಿಡ್ಕ ಕೈ? ಇವ್ರಿಬ್ರು ಮಧ್ಯದಲ್ಲಿ, ಇವ್ರು ಮೂರು ಜನದ ಮಧ್ಯದಲ್ಲಿ ನಾನಿಲ್ಲಿ ಒಬ್ಳು ಸಿಕ್ಕಾಕೊಂಬಿಟ್ಟಿದ್ದೀನಿ. ಅಲ್ಲಿ ಅಲ್ಲಿ ಅಂದಿ ಕಾಡಲ್ಲೇ ಅಂದಿ ಅಕ್ಕ ಓಡ್ಗಿಡ್ ಹೋದು. ಇವರು ಓಡೋಗ್ತಾ ಇದೀವಿ ಅಕ್ಕ ಪಕ್ಕ ಲೋಕ ಕಿತ್ಕೊಂಡು ಬತ್ತ ಲೋಪರ ಲೋಕ. ಯಪ್ಪ ಸಾಕಾಯ್ತು, ನಾ ಲೇಟ್ ಆಯ್ತು, ಅರ್ಥ ಮಾಡ್ಕೋಬೇಡ. ನಿಂಗೆ ಮಾಡ್ತೀನಲ್ಲ ಲೋಕ ಒಂದು ಗಂಟೆ ಕಣ. ಫುಲ್ ಸಂಸ್ಕೃತ ಮಾತಾಡ್ತಿದ್ದಾರೆ ಇವ್ರು ಎಷ್ಟೊತ್ತಿಗೆ. ಆಯ್ತು ಬಾ, ಕಂಪ್ರಮೈಸ್ ಆಗೋಣ ಬಾ. ನಿನಗೆ ಐದು ಕಡೆ ನಿನಗೆ ಮಾಡ್ತೀರ, ನಿನಗೆ ಬಿಡ್ತೀರ ಇಲ್ಲೂ ಬಿಡ್ತಿಲ್ಲ ಅವನು ಅಲ್ಲೂ. ಅಲ್ಲ ಇವ್ರನ್ನ ಕತೆ ಮುಗೀತು ಬಿಡೋ, ನಾನು ನಾನು ಹೋಗ್ತೀನಿ ಬಿಡೋ ಅಲ್ಲಿ. ಇಲ್ಲಾದ್ರೂ ಬಿಡ, ಅಲ್ಲಾದ್ರೂ ಬಿಡ, ಅಲ್ಲ ಹೋಗಲ್ಲ ಬಿಟ್ಟೆ ಮುಗೀತು. ಇದು ಯಾವ್ದಿದ್ದು ನೋಡು, ಮಣಿಗೇಜು ನನ್ನ ಹಿಡ್ಕೊಂಡು ಬಿಡ್ತಾನೆ ಇಲ್ಲ ಇಲ್ಲಿ ಇವರು. ಬಿಡೋ ಕೈ ಬಿಡೋ, ಬಿಟ್ರೆ ಓಡಾಯ್ತು ಆಯ್ತು. ಗಾಡಿ ಕೆಲಿದೆ, ಗಾಡಿ ಬೇಕಾ? ಒಂದು ಗಾಡಿಲೇ ಇದೆ, ಓಡಾಡ್ತಿದ್ದೀವಿ. ಹೋಗೋಣ. ಮಿಡ್ ನೈಟ್ ಅಲ್ಲಿ 12 ಗಂಟೆ ಆಗಿದೆ. ಚೇಂಜ್ ಆಗಬೇಕು ಅಂದ್ಬಿಟ್ಟು ಚಿಕ್ಕದ್ ಮಾಡ್ತಾ ಇದೀವಿ. ಮಾಡಿಲ್ಲ ಅಂದ್ರೆ ನಿನ್ನ ಲೋಫರ್ ನನ್ನ ಮಗನೇ ಓಡಾಡ್ಸಿಲ್ಲ ಅಂದ್ರೆ ಏನು ಮಾಮೋಸ ಕಣದು ಹಂಗೆ ಅವನೇ ಸ್ವಲ್ಪ. ಹಲೋ ಮೇಲಕ್ಕ, ಇವಾಗ ಎಲ್ಲೋಗ್ತಾ ಇದೀವಿ ಮನೆಗೆ. ಆಕ್ಚುಲಿ ಒಂದು ಡಿ ಬಿ ಸಿ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಬಂದು ಡಿ ಬಿ ಸಿ ಇಂದ ಟೀ ಕೊಡ್ತೀನಿ. ಎತ್ತಿಯೋ ನಿನ್ ಲೈಫಲ್ಲಿ ಕೀ ಎತ್ತಿಯ? ಹಾ ಕನ್ನಡ ಕನ್ನಡ ಬರುತ್ತೆ ಹೇಳು. ಹಂಗೆಲ್ಲ ಬೈಬಾರ್ದು ಯಾಕ್ರೋ ಅಕ್ಕ ಇದ್ದಿರ್ತಾರ. ಎಷ್ಟು ಬೇಗ ಚೇಂಜ್ ಆದ್ರೆ ಸಜ್ಜು, ಯಪ್ಪ ನಾನ್ ನಂಬ್ತೀನಲ್ಲ, ಮೋಸ ಹೋಗಿ ನಂಬ್ತೀನಲ್ಲ. ದೇವ್ರಂತ ನಾನು ಕುಡಿಲಿ, ಐ ಆಮ್ ಲೈಕ್ ಕಿಂಗ್, ಐ ಆಮ್ ಲೈಕ್ ಗಾಡ್. ಐ ಥಿಂಕ್ ನಮ್ಮ ಸ್ಕೂಲ್ ಇವಾಗ ನೀಟ್ ಆಗಿ ತೋರಿಸ್ತೀನಿ. ರಾತ್ರಿ ಸ್ಕೂಲ್ ಹೊರಗಿದ್ರೆ ಕಮೆಂಟ್ ಮಾಡಿ ಇದೇ ಸ್ಕೂಲ್ ಅಂತ.
ಆನಂದ ಸೋಷಲ್ ಬಾಯ್ ಸಂಜು ಸೊ ನಾವು ಗೈಸ್ ನಾವು ಕಾರ್ನರ್ ರೋಸ್ಗಂತ ಉಡ್ಕೊಂಡು ಬಂದ್ವಿ ಇಲ್ಲಿ ಗಂಟ ನೋಡ್ರೆ ಕಾರ್ನರ್ ರೋಸ್ ಕ್ಲೋಸ್ ಆಗ್ಬಿಟ್ಟಿದೆ ನೋಡಿ ಇವಾಗ ಅದಕ್ಕೆ ಆಪೋಸಿಟ್ಟು ಇಲ್ಲಿ ನೋಡಿ ಇವರಿಬ್ಬರು ನಿಂತಿದ್ದಾರೆ ಸೊ ಇಲ್ಲಿಗೆ ಬಂದಿದ್ದೀವಿ ನೋಡೋಣ ಇಲ್ಲಿ ಸಿಗುತ್ತಾ ಅಂತ ಇಲ್ಲಿ ಓಪನ್ ಇದೆ ಸೊ ತಿನ್ಬಿಟ್ಟು ಹೋಗೋದು ಚೆನ್ನಾಗಿ ಇಲ್ಲಿ ಓಪನ್ ಇದೆ ಔಟ್ ಸೈಡೇ ಕುತ್ಕೊಂಡಲ್ವಾ ಔಟ್ ಸೈಡೇ ಕುತ್ಕೊಂಡು ಸರಿ ಇವಾಗ ಏನು ಬೇಕು ಹೇಳಿ ಆರ್ಡ್ರ್ ಮಾಡ್ರು ಒಂದನ್ನೇ ತೊಗೊಂಡಿದ್ವಿ ಐಸ್ ಕ್ರೀಮ್ ಇನ್ನೊಂದೊಂದು ಫೋಟೋ ತೆಗಿ ಫೋಟೋ ತೆಗಿ ಗೈಸಲ್ಲಿ ಲೈಟ್ ಆಫ್ ಆಗಿತ್ತು ಇವನು ನನ್ನ ಮಗ ಸ್ನ್ಯಾಪ್ಗೋಸ್ಕರ ಲೈಟ್ ಆನ್ ಮಾಡಿ ಆಮೇಲೆ ಆಫ್ ಮಾಡ್ಕೊಂಡು ಅಂದ್ಬಿಟ್ಟು ಸ್ನ್ಯಾಪ್ ಮಾಡ್ಕೊಂಡು ಬಂದವನೆ ಏನು ಹಾಂ ಗಾಡಿ ಎಲ್ಲಿದೆ ಏಸಿ ಗಾಡಿ ಕೊಡ್ಸ್ಬೇಕಂತ ಇವನಿಗೆ ಆಯ್ತು ಕೊಡ್ಸೋಣ ಬಿಡು ಒಂದು ದಿವಸ ಟೈಮ್ ಬರುತ್ತೆ ಹಾಂ 3 ಲಕ್ಷ ವಿಡಿಯೋ ಮಾಡ್ತಾ ಇದ್ದೀನಿ ಫೋಟೋ ಫೋಟೋ ತಗೊಂಡೆ ಫೋನ್ ಬಂತು ಅಂತ ಮಾತಾಡೋಷ್ಟರಲ್ಲಿ ನಾನು ಆಲ್ರೆಡಿ ಅರ್ಧ ನೋಡಿ ಹೆಂಗ್ ತಿಂತವನ್ ಗಬ ಗಬ ಅಂತ ಮನೆಗೆ ತಿಂದಿದ್ದೆಲ್ಲ ಆಯ್ತು ನೋಡಿ ಹೋಗ್ತಾರೆ ಒಂದು DBC ಕತೆ ಇವತ್ತು ಇವತ್ತಿನ ವ್ಲಾಗ್ ಒಂದು DBC ಕತೆ ಒಂದು DBC ಏನೇನೆಲ್ಲ ಆಯ್ತು ದಯವಿಟ್ಟು ನೋಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿನ್ನೊಂದು 20 ಸತಿ ಎಲ್ಲ ವ್ಲಾಗ್ ಅಲ್ಲಿ ಇದೊಂದು ಹೇಳ್ಬಿಡ್ತಾನೆ ಫಾಲೋ ಮಾಡಿ ನೋಡಿ ಫಾಲೋ ಮಾಡಲ್ಲ ರೋಡಲ್ಲಿ ಏನೇನು ಮಾಡ್ತಾರೆ ಅಂತ ತೋರ್ಸಲ್ಲ ಅಲ್ಲಿ ಗಂಟ ಬ್ಲಾಗ್ ಏನು ಮಾಡಲ್ಲ ನಾನು ಒಂದೂವರೆ ಟೈಮ್ ಇವಾಗ ಪಾಪ ಅವ್ರ ಫೋನು ಫೈನಲಿ ಮನೆ ಹತ್ರ ರೀಚ್ ಆಗ್ಬಿಟ್ಟೆ ನೋಡೋದೇ ಏನು ಮಾಡ್ತಾರೆ ಇವಾಗ ಗೇಟ್ ಕ್ಲೋಸ್ ಆಗಿಬಿಟ್ಟಿದೆ ನಮ್ದು ಮನೆಗೋಗ್ಬಳಿ ಕಲ್ಸ್ಕೊಬೋದಾಗಿತ್ತು ಎರಡು ಫೋಟೋಗೋಸ್ಕರ ಬಂದ್ ಹಾಕೋಗ್ತಾ ಇದ್ರೆ ಬ್ರೇಕ್ ಬೇರೆ ಹಿಡಿತಲ್ಲ ಗಾಡಿ ಎರಡು ಫೋಟೋಗೋಸ್ಕರ ಮಾರ್ಕೊಂಡ್ಬಿಟ್ನ ಪೋಸ್ಟ್ ಮಾಡಿದ್ರು ಆಗದ ಬಂದಾದ್ಮೇಲೆ ಎಲ್ಲ ಇಟ್ಕೊಂಡ್ ಸಾರಿ ನನ್ನ ನನ್ನ ಫೋನ್ ಕೊಟ್ಬಿಡ್ರಿ ಎರಡು ಫೋಟೋಗೋಸ್ಕರ ಎಸ್ ನಮ್ಮ ಮಮ್ಮಿ ನೋಡಿ ನಮ್ಮ ಮಮ್ಮಿಗೂ ಇದನ್ನ ಮಾಡ್ಸೋಣ ಅಂತಿದ್ದೀನಿ ಇವಾಗ ಒರಿಜಿನಲ್ ಮಾಮ್ ಒರಿಜಿನಲ್ ನೇಲ್ಸ್ ನನಗೆ ಏನಿಲ್ಲ ನನಗೆ ಇದು ಹೇಳ್ಮನೆ ಕ್ರೀಮ್ ಹೇಳ್ಮನೆ ಏನು ಕ್ರೀಮು ನೋಡಿ ಗೈಸ್ ಆಂಟಿ ಫೇಷಿಯಲ್ ಮಾಡಿಸ್ಕೊಳ್ಳಿ ಹೈಡ್ರೋ ಫೇಷಿಯಲ್ ಅಲ್ಲಿ ಹೋಗುತ್ತೆ ಯಾರು ನೀವು ಒಳ್ಳೆ ಪಾರ್ಲರ್ ಸಜೆಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಡಿಸ್ಕಷನ್ ನಡೀತಿದೆ ಜಲಸಿ ಏನು ನೀವ್ ನನ್ನ ಫ್ರೆಂಡು ಇಲ್ಲ ನನ್ನ ಸಿಸ್ಟರ್ ಜಲಸ್ ಪಡಕ್ಕೆ ನಮ್ಮ ಮಮ್ಮಿಗೆ ತಿನ್ನೋ ತರ ಇದೆ ಅಂತ ಇದು ಸ್ಮೆಲ್ ಇದ್ರದ್ದು ಸ್ಮೆಲ್ಲಿಗೆ ನಮ್ಮ ಮಮ್ಮಿಗೆ ತಿನ್ನೋ ತರ ಇದೆ ಅಂತ ಹುಡುಗಿ ಎಷ್ಟು ತಲೆ ತಿಂತವ್ರೆ ಅದು ಇದು ನೇಲ್ ಆರ್ಟ್ಗೆ ಬಂದಿರೋದು ಏನಂತಾರೆ ಏನು ಫೇಸ್ಗೆ ಎಲ್ಲ ಬೇಕು ಅಂತ ನಾನು ಮಮ್ಮಿ ಅವಾಗಿಂದ ತಲೆ ತಿಂತವ್ರೆ ತರ್ಸ್ಕೊಂಡ್ಬಿಡ್ತೀನಿ ಕ್ರೀಮ್ ಸಿಮ್ಮಾಗ ಹೇಳ್ಬೇಡ
ಏನೇ ಆದ್ರೂ ನನ್ನಿಂದಾನೇ ಹೋಗ್ಬೇಕು ಅಲ್ಲಿ ಬಿರಿಯಾನಿ ಮಾಡ್ತಿದ್ದಾರೆ ಇವತ್ತು ನಮ್ಗೆ ಅಂತ. ನನಗೆ ಮೀನು ಎಷ್ಟು ದಿವಸ ಆಯ್ತು ನಾನು ಬಿರಿಯಾನಿ ತಿಂದ್ಬಿಟ್ಟು. ಇದರಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ, ಕನ್ಫ್ಯೂಷನ್ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನಮ್ಮ ಸಾಯ್ಲಿಗೆ ಸೆಲೆಕ್ಟ್ ಮಾಡು ಅಂದ್ರೆ 500 ರೂಪಾಯಿ ಕೊಡು ಅಂತಾನೆ. ಸುಮ್ಮನೆ ತಲೆ ಯಾವುದು ಸೀರಿಯಸ್ ಆಗಿ ಹೇಳಿ ಸರ್. ಯಾಕೆ ನಿನ್ನ ಕಣ್ಣು ಕಾಣಿಸೋದಿಲ್ಲ ನೀನು? ಯಾವುದು ಇದು ಬ್ಲ್ಯಾಕ್ ಹಾಕಿದ್ರೆ ಆಗ್ದಂಗೆ ಅಲ್ಲ. ಏನು ಸ್ಕೋಪ್ ಅಮ್ಮ, ನೇಲ್ ಪೇಂಟ್ ಹಾಕ್ತಾ ಇದೀವಿ, ಚೆನ್ನಾಗಿ ಬರ್ತಿದ್ಯಾ? ಹ್ಞೂ, ಇಲ್ಲ ಕಾಣಿಸ್ತಿಲ್ಲಮ್ಮ. ಅದೇ ಎಸ್ ನಮ್ಮ ಡ್ಯಾಡಿ ನೋಡಿ ಹೇಳ್ತಿದ್ದ, ನೋಡೋಣ ಬೇರೆ ಯಾವ್ದಿದೆ. ಅಲ್ಲ ಇದು ಓಕೆ, ಇದ್ರ ಮೇಲಿದೆಯಲ್ಲ ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ಯಾ? ಎಸ್, ಎಲ್ಲರಿಗೂ ಕೇಳಿ ಡಿಸಿಷನ್ನು. ಸೊ ಫೈನಲಿ ಇದೇ ಓಕೆ ಅಂತ ಹೇಳಿದ್ದಾರೆ. ಸೊ ಐ ಫೀಲ್ ಚೆನ್ನಾಗಿ ಕಾಣಿಸ್ತಿದೆ. ಎಸ್, ಫೈನಲ್ ಲುಕ್ ಬಂದಿದೆ. ನಮ್ಮ ಮಮ್ಮಿ ನೋಡಿ ರೆಡಿಯಾಗಿ ಕೂತವ್ರೆ ನೇಲಾಟಿಗೆ. ನೆಕ್ಸ್ಟು ಹೀ ಮಮ್ಮಿ ಕೂತಿದ್ದಾರೆ ನೇಲಾಟ್ ಮಾಡಿಸ್ಕೊಳಕ್ಕೆ. ಸೊ ನೋಡೋಣ ನಮ್ಮ ಮಮ್ಮಿ ಹೆಂಗೆ ಮಾಡಿಸ್ಕೊತಾರೆ ಅಂತ. ಸೊ ಮಮ್ಮಿ ಫಸ್ಟ್ ಎಕ್ಸ್ಪೀರಿಯನ್ಸ ಮನೇಲಿ? ಮನೆಗೆ ಫಸ್ಟ್ ಎಕ್ಸ್ಪೀರಿಯನ್ಸು. ನಾನೇ ನೇಲಾಟ್ಗೆ ಹೋಗಿದ್ದೆ ಒಂದ್ಸಲ, ಇಲ್ಲೇ ಸಾಕು. ಹ್ಞೂ, ನಮ್ಮ ಮಗ ಮಾಡಿಸಿದ್ದ, ಇವಾಗ ನನ್ನ ಮಗಳು ಮಾಡ್ತಾರೆ. ಹ್ಞೂ, ಥ್ಯಾಂಕ್ ಯು ಡಾಟರ್ ಅಂತೇಳಿ. ಥ್ಯಾಂಕ್ ಯು ಮೈ ಬೇಬಿ. ಏನು ಆಗಲ್ಲ ಇರೋ, ಇವಾಗೆ ಥ್ಯಾಂಕ್ ಯು ಹೇಳ್ಬೇಕಾ? ಓಕೆ ಬಾಯ್. ಕೂತಿರೋದ ಮೀನ್. ಓಕೆ ಓಕೆ ಬಾಯ್ ಬಾಯ್ ಬಾಯ್. ಚೆನ್ನಾಗಿದೆ. ಕೂತಿ ಕೂತಿ ಹೆಂಗ ಅನ್ಸ್ತಿದೆ? ಅಷ್ಟೊತ್ತಿಂದ ಕೂತಿದ್ರಲ್ಲ, ಬೋರ್ ಮಾಡ್ಸಿದ್ಲ ಮಾತಾಡ್ಕೊಂಡು. ಇದು ಇಟ್ಟು ಬಿಡಿ ಆಂಟಿ, ನಾನು ಅದಕ್ಕೆ ಮಾಡ್ಕೊಡ್ತೀನಿ. ಇದಕ್ಕೆ ಹಾಕಿಲ್ಲ ನಾನು, ಲಾಸ್ಟ್ ಮಾಡ್ತೀನಿ. ಫೈನಲಿ ನಮ್ಮ ಮಮ್ಮಿ ನೇಲಾಟ್ ಮಾಡಿಸ್ಕೊಂಡ್ರು. ಚೆನ್ನಾಗಿದೆ ಮಮ್, ಹೆಂಗಿದೆ ಸಿದ್ಯಾ? ಅಯ್ಯ ಅಯ್ಯ ಅಯ್ಯ, ಸಾಕು 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 ಸಾಕು. ಹಾಂ ಆಯಿತು ಆಯಿತು. ಹ್ಞೂ, ಆಮೇಲೆ ಇನ್ನು ಯಾವ ಯಾವ ಪೋಸು? ಹ್ಞೂ ಆಮೇಲೆ. ನೆನ್ನೆಯಿಂದ ವ್ಲಾಗ್ ಇದನ್ನು ಕಂಟಿನ್ಯೂ ಮಾಡಿ. ನೆನ್ನೆ ಅಂತೂ ನೈಟ್ ನೈಟ್ ಔಟ್ ಹೋಗಿದ್ವಲ್ಲ ಎಲ್ಲ ಐಸ್ ಕ್ರೀಮ್ ತಿನ್ನೋಕ್ಕೆ. ಸೊ ಅದನ್ನು ಹಾಗೆ ಕಂಟಿನ್ಯೂ ಮಾಡಿ. ಸೊ ನೇಲ್ ಆರ್ಟ್ ಮಾಡಿಸ್ದೆ ನಮ್ಮ ಮಮ್ಮಿಗೆ. ಸೊ ಎಕ್ಸ್ಪೀರಿಯೆನ್ಸ್ ಗಳನ್ನ ಹೆಂಗಿತ್ತು ಮಮ್? ತುಂಬ ಚೆನ್ನಾಗಿತ್ತು. ಅವ್ರು ನಮಗೋಸ್ಕರ ಟೈಮ್ ತೊಗೊಂಡು ಬೆಳಗ್ಗೆ ಪಾಪ 12 ಗಂಟೆಗೆ ಬಂದು ಚೆನ್ನಾಗಿ ನೀಟಾಗಿ ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್ ಅವ್ರು. ಇಬ್ರಿಗೂ ಸೇರಿ ಒನ್ ಡೇ ಆಯಿತು. ಸೊ ಬೇಗ ಆಗುತ್ತೆ, ಡಿಪೆಂಡ್ಸ್ ಆನ್ ನಾವು ಹೆಂಗೆ ಬೇಗ ಸೆಲೆಕ್ಟ್ ಮಾಡಿದ್ರೆ ಬೇಗ ಆಗುತ್ತೆ. ಸೊ ನಾವು ಅವರು ಮಾಡ್ತಾ ಮಾಡ್ತಾನೆ ನಾವು ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಬೆಸ್ಟು. ಸೊ ಇಲ್ಲ ಒಂದಿವಸ ಮುಂಚೆನೆ ಪ್ರಿಪೇರ್ ಆದರೆ, ಸೆಲೆಕ್ಷನ್ಸ್ ಯಾವ ಡಿಸೈನ್ ಬೇಕು ಅಂತ ಪ್ರಿಪೇರ್ ಆದರೆ ಸೊ ಬೆಸ್ಟು. ಸೊ ಬಂದಮೇಲೆ ಸೆಲೆಕ್ಟ್ ಮಾಡ್ತೀವಿ, ನೋಡೋಣ. ಆಪ್ಷನಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಇಟ್ ವಾಸ್ ಎ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಮನೇಲೇ ಕರೆಸ್ಕೊಂಡು ಮಾಡಿಸ್ಕೊಂಡು ನೋಡಿ ನಮ್ಮ ಮಮ್ಮಿ ಮಾಡಿದ್ದಾರೆ. ನಮ್ಮ ಮಮ್ಮಿಗಂತೂ ನೋಡಿ ಅವಾಗಿಂದ ಪೋಸ್ಟ್ ಕೊಡ್ತಾನೆ ಅವರೇ, ಕೊಡ್ತಾನೆ ಅವರೇ, ಕೊಡ್ತಾನೆ ಅವರೇ. ಸೊ ಫುಲ್ ನೋಡ್ಬಿಡಿ ನನ್ನ ನೇಲ್ಸ್ ನೋಡ್ರಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಅವ್ರ ಪೇಜ್ನ ನಾನು ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. ಸೊ ನೀವು ಡಿ ಎಮ್ ಮಾಡಿ, ನಿಮ್ಗೆ ಈ ಥರ ಎಲ್ಲ ನೇಲ್ ಆಟಿದ್ದೆ ಹೋಮ್ ಸರ್ವಿಸ್ ಬೇಕಂದ್ರೆ, ಸೊ ನೀವು ಡಿ ಎಮ್ ಮಾಡಿ ಅವ್ರಿಗೆ. ಸೊ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿನ್ನೆ ನಾನು ನಮ್ಮ ಹಸ್ಬೆಂಡ್ ಮನೆಗೆ ಹೋಗಬೇಕು, ನಮ್ಮ ಮಮ್ಮಿ ಮನೆಗೆ 2 ದಿವಸ ಫುಲ್ ಎಂಜಾಯ್ ಮಾಡಾಯಿತು. ಸೊ ಏನು ಮಾಡಬೇಕಂತ ಗೊತ್ತಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.